ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಈ ರೀತಿಯ ಸಂದರ್ಭಗಳು ಆತರ ಈ ತರದ ಅಭಿಮಾನಿಗಳು ಸಿಗ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಕಣ್ರಿ. ಬಳ್ಳಾರಿಯಿಂದ ವಿಶೇಷ ಚೇತನಕ್ಕೆ ಒಬ್ರು ಬಂದಿದ್ದಾರೆ ನೋಡಿ. ಈ ತರದ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಅಪ್ಪುವರ ಸಮಾಧಿಗೆ ಬಂದು ಭೇಟಿ ಕೊಡಬೇಕು, ಅಪ್ಪುವರ ಅಂತಿಮ ಸಮಾಧಿಯ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿರೋದು. ಅಣ್ಣ ನಿಮ್ಮ ಹೆಸರಣ್ಣ, ಎಲ್ಲಿಂದ ಬಂದಿದ್ದೀರಿ, ಯಾಕೆ ಇಷ್ಟೊಂದು ದೊಡ್ಡ ಅಭಿಮಾನ ನಿಮಗೆ? ಸರ್ ನಾನು ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ, ನಾನು ಬಳ್ಳಾರಿಯಿಂದ ಬಂದಿರೋದು ಸರ್. ಅವರು ಪುನೀತರ ಸ್ಮರಣ ತುಂಬಾ ಅಭಿಮಾನ ಸರ್ ನಾನು. ವರ್ಷ ವರ್ಷ ನಾನು ಬರ್ತಾ ಇರ್ತೇನೆ ಸರ್, ಬರ್ಡೇ ಮಿಸ್ ಮಾಡಲ್ಲ. ಸೊ ಪ್ರತಿಯೊಂದು ಯಾವುದಕ್ಕೂ ಮಿಸ್ ಮಾಡಲ್ಲ ಸರ್. ನಾನು ಅವರಂದ್ರೆ ಪಿಚ್ಚ ಅಭಿಮಾನ ಸರ್. ಅವ್ರಿಗೋಸ್ಕರ ನಾನು ಎಷ್ಟು ದೂರ ಇದ್ರನ್ನಲ್ಲೂ ಬರ್ತೀನಿ ಸರ್. ಅವ್ರು ಇದ್ದಾಗ ಅದನ್ನ ಕಂಡಿರ ಸರ್? ಕಂಡಿಲ್ಲ ಸರ್, ಮೀಟ್ ಆಗಿಲ್ಲ ಸರ್. ಇರೋದ್ನ ಹೇಳ್ಬೇಕು ಆದ್ರೆ ನಮ್ಗೆ ಅಂಗವಿಕಲರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರಲ್ಲ ಸರ್, ಅವ್ರು ಹೇಳ್ತಾ ಇದ್ರು ಒಂದ್ ಮಾತು. ಸೊ ನಿಮಗೆ ಹ್ಯಾಂಡಿಕ್ಯಾಪ್ ಇದ್ದೀರ ಅಂತ ಹೇಳ್ಬಿಟ್ಟು ನೀವು ಫೀಲ್ ಆಗ್ಬಿಡ್ರಿ, ನಾವು ಎನಿ ಟೈಮ್ ನಿಮ್ ಜೊತೆಗೆ ಇರ್ತೀವಿ, ನಿಮ್ ಬೆನ್ನೆಲುಬಾಗಿ ನಿಮ್ ಕಾಲ್ ತರ ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದಾರೆ ಸರ್. ಅವ್ರಿನ್ನ ತುಂಬಾ ಇರಬೇಕಾಗಿತ್ತು, ಆದ್ರೆ ಅವ್ರು ಇದಾರೆ ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಕರ್ನಾಟಕ ಜನದಲ್ಲೆಲ್ಲ ಅವ್ರ ಮನಸ್ಸಲ್ಲೇ, ಅವ್ರ ಹೃದಯದಲ್ಲಿ, ಅವ್ರ ಮುಖದಲ್ಲಿ ಎಲ್ಲ ಕಾಣ್ತಾವ್ರೆ. ಒಳ್ಳೇದಾಗ್ಲಿ. ನಿಮ್ಗೆ ಇನ್ನೊಬ್ರು ಪರಿಚಯ ಮಾಡಿಸ್ತೀನಿ. ನಿಮ್ಗೆ ಹೋದಷ್ಟು ಕಳೆದ ವರ್ಷನು ಪರಿಚಯ ಮಾಡಿಸಿದ್ದೆ, ಮಂಡಕ್ಕಿ ಅಜ್ಜಿ. ಇವರು ದೊಡ್ಡ ಮನೆ ದೊಡ್ಡ ಅಭಿಮಾನಿ. ಇಷ್ಟ ಹಾರ ಹಾಕಿದಾಯ್ತು, ಅದ್ಯಾರು ಅಪ್ಪ ತಗೊಂಡೋಗ ಹೂದಲ್ಲಿ ಬಿಸಾಕ್ಬಿಟ್ಟ ಹೋಗಿದಿ ಎತ್ತದೆ. ಅಷ್ಟು ಕಷ್ಟ ಬಿದ್ದು ಹಾಕಿದ್ ಹೂದಲ್ಲಿ ಬಿಸಾಕಿದ್ರೆ ಇರ್ತದ ಹಾರ? ಅವ್ರಿಗೆ ಜ್ಞಾನ ಬೇಡ. ಅಜ್ಜಿ ಅಷ್ಟು ಕಷ್ಟ ಬಿದ್ದು ಮಾಡ್ಕೊಂಡ್ ಬಂದವಳಲ್ಲ, ಅವ್ರು ಬರೋರು ಎತ್ತಾಕ್ಬೇಕು ಅನ್ನೋದು ಬೇಡವಾ? ಎತ್ಕೊಂಡೆ ಹಾರ ಎತ್ಕೊಂಡ್ಬಂದ್ ಇವಾಗ ಇವಳ ಕೈ ಕೊಟ್ಟೆ ಅಶ್ವಿನಿ ಕೈಗೆ. ಅಷ್ಟು ಜ್ಞಾನ ಬೇಡ ಏನಪ್ಪ, ಏನಕ್ಕೆ ಮಾಡ್ಕೊಂಡ್ ಬರ್ತಾರೆ ಹಾರ? ತಗೊಂಡಿದ್ರಿ ಹಾರ ಮಾಡಕ್ಕೆ? ಆತದ 15 ದಿವಸ ಕುತ್ಕೊಂಡ್ ಪೋಣಿಸ್ಬೇಕಲ್ಲ, ಒಂದೊಂದೇ ಪುರಿ 55 ದಾರ ಐತೆ ಅದು. ಬಿಸಾಕೋದ ಅದು ಅಪ್ಪನ ಜ್ಞಾನ ಬೇಡವಾ? ತಲುಪ್ತು ಮಾತ್ ನಾನು ಹೇಳೋದು ಸರ್. ಅವ್ರು ಅವ್ರನ್ನ ಗುರುತಿಸಿ ಏನಾದ್ರು ಒಂದು ಚಿಕ್ಕ ಕಾಣಿಕೆ ಕೊಟ್ರೆ ಒಂದು ನೆನಪು ಚೆನ್ನಾಗಿರ್ತದೆ ಸರ್. ಆಸೆ ಪಡ್ತೀನಿ ಈ ಏಜ್ ಅಲ್ಲಿ ಅಷ್ಟು ಇತ್ತಗೊಂಡು ಅಷ್ಟು ಅಭಿಮಾನ ನೋಡಿ. ಮೊನ್ನೆ ಜಿ ಕನ್ನಡದ ನೋಡಿದ್ರ ಒಂದು ಗದ್ದೆ ಒಳಗೆ ಆ ಸ್ಟ್ಯಾಚು ಮಾಡಿದಾರೆ ಅಂದ್ರೆ ಅಭಿಮಾನ ಇನ್ನು ಪ್ರಪಂಚದಲ್ಲಿ ಹುಟ್ಟಕ್ ಸಾಧ್ಯನೇ ಇಲ್ಲ ಸರ್. ಆ ಮಗು ತರ ಇನ್ನ ನನ್ನ ಭೂಮಿ ಮುಟ್ಟಿ ಇನ್ನೊಬ್ರು ಹುಟ್ಟಕ್ ಸಾಧ್ಯ ಅವ್ರಿಗೆ ಅವರೇ ಸಟಿ ಸರ್. ಹೇಳ್ತೀನಲ್ಲ, ಮುಟ್ಟೋ ಮಕ್ಕಳಾಗ್ಬೋದು, ಹಿಂದೆ ಇರೋರಾಗ್ಬೋದು, ಮುಂದೆ ಎಲ್ರಿಗೂ ಅವರು ಸ್ಫೂರ್ತಿ. ಯಾರು ಇಷ್ಟ ಪಡ್ತಾರೋ ಚಾನ್ಸೇ ಇಲ್ಲ. ಅವರು ನಮ್ಮನೆ ದೇವ್ರು ಅಂತ ನಾವು ಪೂಜೆ ಮಾಡ್ತಾ ಇದೀವಿ ಸರ್. ಫೋಟೋ ಮಾಡಿಕೊಂಡಿದೀವಿ. ಆ ಚಿಕ್ಕ ಮಗು ವಸಂತ ಗೀತಾ ಪಿಕ್ಚರ್ ಹಾಡು ಬರುತ್ತಲ್ಲ ತುಂಬಾ ಇಷ್ಟ. ಪ್ರೇಮದ ಕಾಣಿಕೆಲ್ಲ ಗುಂಡು ಗುಂಡುಗಿದಾರಲ್ಲ ತುಂಬಾ ಇಷ್ಟ. ಅದು ತುಂಬಾ ನೋವಾಗ್ತದೆ ಸರ್. ಒಂದೊಂದ್ಸರಿ ನೋಡ್ತಾ ನೋಡ್ತಾ ನಾವೇ ಎಮೋಷನ್ ಆಗ್ಬಿಡ್ತೀವಿ ಸರ್. ತಡ್ಕೊಳಕ್ ಆಗಲ್ಲ, ಇದ್ರಲ್ಲಿ ಟಿವಿ ನೋಡ್ತಾ ಇರ್ತೀವ, ಎದ್ದು ಹೊರಟೋಗ್ಬಿಡ್ತೀವಿ ಆ ಕಡೆ. ಈ ಮಗು ನಮ್ ಜೊತೆ ಇಲ್ವಲ್ಲ ಅನ್ನೋದು ಬೇಜಾರಾಗುತ್ತೆ ಸರ್ ತುಂಬಾ. ಯಾಕೆ ದೇವ್ರಿಗೆ ಪ್ರಶ್ನೆ, ಯಾಕೆ ನಿಮ್ ಬೇರೆಯವ್ರಿಗೆ ಮೇಲೆ ಯಾಕೆ ಕಣ್ಣಾಕಿಲ್ಲ, ಮಗು ಮೇಲೆ ಯಾಕೆ ಕಣ್ಣಾಕ್ತೀರಿ ನೀವು ಅಂತ ನಮಗ್ ನಾವೇ ಪ್ರಶ್ನೆ ಕೇಳ್ತೀವಿ ಸರ್. ನಾವ್ ಇರೋವರೆಗೂ ಅಷ್ಟೇ, ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಅಪ್ಪು ನಮ್ ಜೊತೆಲೇ ಇದ್ದಾರ ಸರ್. ನಮ್ಗೆ ಅನ್ನದಾರಿ ತೋರಿಸಿದ್ರೆ ನಮ್ಗೆ ಒಳ್ಳೇದಾಯ್ತು ಸರ್. ನಾನು ಬಂದಿಲ್ಲಕ್ಕೆ ಹೇಳ್ಕೊಂಡೆ, ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು, ನಮ್ಗೆ ಒಳ್ಳೇದಾಗಿ ಇವಾಗ ಚೆನ್ನಾಗಿದ್ದೀವಿ ಸರ್. ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿನ್ಕೊಂಡು ಚೆನ್ನಾಗಿದ್ದೀವಿ ಸರ್. ಇದು ನಾನು ಏನು ಅಂದ್ರೆ ಅಪ್ಪು ನೋಡ್ಬೇಕು ಅಂತ ಇಷ್ಟ. ನನಗೆ ಕಾಸಿಲ್ಲ ಅಂದ್ರು ಟ್ರೈನ್ ಅಲ್ಲಿ ಬಂದು ಅಪ್ಪೋರ್ನ ನೋಡಕ್ಕೆ ನಾನು ಇಷ್ಟಪಟ್ಟು ತುಂಬಾ ಇಷ್ಟ. ನಮಗೂ ಇಬ್ರಿಗೆ ಗಂಡು ಮಕ್ಕಳಿದ್ದಾರೆ ಅಂದ್ರೆ ಅಪ್ಪ ಅಮ್ಮ ಯಾರು ಏನು ಅಂತ ನೋಡ್ಕೊಳಲ್ಲ ಅಂತ ಅಪ್ಪು ಸತ್ನಲ್ಲ ಅದನ್ನಾರು ನೋಡಿ ಮಕ್ಕಳು ಕಳಿಬೇಕು. ನಾವು ನೋಡ್ಬೇಕು ಅಂತ ಸುಮಾರು ದಿವಸದಿಂದ ಪ್ರಯಾಣ ಪಟ್ಟು ಇವತ್ತು ಋಣ ಕೂಡಿ ನಾವು ಅಪ್ಪು ನೋಡಕ್ಕೆ ಬಂದಿದೀವಿ ಸರ್. ಇದೇ ರೀತಿಯ ಬಹಳಷ್ಟು ಅಭಿಮಾನಿಗಳು ಅಖಂಡ ಕರ್ನಾಟಕದಿಂದ ಅಪ್ಪುವರ ಪುಣ್ಯಭೂಮಿ ನೋಡಕ್ಕೆ ಹೋಗ್ತಾ ಇದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.